ಮುರುಘಾ ಶ್ರೀಗಳ ವಿರುದ್ಧ ಇದೀಗ ಮತ್ತೆ ನಾಲ್ವರಿಗೆ ಲೈಂಗಿಕ ದೌರ್ಜನ್ಯವನ್ನ ನೀಡಿದ ಆರೋಪ ಕೇಳಿ ಬರ್ತಾ ಇದೆ. ಮತ್ತೆ ನಾಲ್ವರು ಬಾಲಕಿಯರಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಕೇಳಿ ಬರ್ತಾ ಇದೆ. ಮಠದಲ್ಲಿ ಕೆಲಸ ಮಾಡುತ್ತಿದ್ದವರ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ ಅನ್ನೋ ಆರೋಪ. ಮುರುಘಾ ಶ್ರೀಗಳು ಎ1 ಆರೋಪಿ. ಮುರುಘಾ ಶ್ರೀ ಸೇರಿದಂತೆ ಅವರ ಟೀಂ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ನಜರ್ಬಾದ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾಲಕಿಯರ ಪೋಷಕರ ದೂರನ್ನ ಆಧರಿಸಿ ಎಫ್ಐಆರ್ ಮಾಡಲಾಗಿದೆ. ನಾಲ್ವರು ಬಾಲಕಿಯರಿಗೆ ಸತತವಾಗಿ ಕಿರುಕುಳವನ್ನ ನೀಡಿದ್ದಾರೆ ಅನ್ನೋ ಆರೋಪ ಇದು. ಪೋಕ್ಸೊ ಹಾಗೂ ಐಪಿಸಿ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಶಿವಮೂರ್ತಿ ಹಾಗೂ 7 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರೋದು. ಈ ಬಗ್ಗೆ ಮಾತನಾಡೋದಕ್ಕೆ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಅವರು ಮತ್ತೆ ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಸರ್, ನಿಜಕ್ಕೂ ನೀವು ಹೇಳಿದ ಹಾಗೆ ಆತಂಕ ಅನ್ನೋ ಪದ ಬಹಳ ಕಮ್ಮಿ ಆಗುತ್ತೆ. ಯಾಕಂದ್ರೆ ಚಿಕ್ಕ ಚಿಕ್ಕ ವಯಸ್ಸಿನವರು ಕೆಲವರು ಇವರು ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸುಮತಿ ಆಗದ ಮಕ್ಕಳ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯವನ್ನ ಎಸಗಲಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇರೋದು. ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ನ ಏನೆಲ್ಲ ಅನಾಚಾರಗಳು ನಡೆದಿದೆಯೋ ಅಥವಾ ಇನ್ನೆಲ್ಲ ಏನೆಲ್ಲ ಆಗಿದೆಯೋ, ಇನ್ನ ಏನೆಲ್ಲ ಮಾಹಿತಿ ನಮಗೆ ಸಿಗುತ್ತೋ ಅನ್ನೋ ಒಂದು ಭಯ ನಮ್ಮನ್ನ ಕಾಡೋದಕ್ಕೆ ಶುರು ಆಗಿದೆ ಸರ್ ಇವಾಗ. ಹೌದು, ಎಲ್ಲರಿಗೂ ಈ ಭಯ ಇರಬೇಕಾದದ್ದೇ ಖಂಡಿತವಾಗ್ಲೂ. ಸಂವೇದನೆ ಇರುವಂತಹ ಎಲ್ಲ ವ್ಯಕ್ತಿಗಳು ಕೂಡ ಇದ್ರ ಬಗ್ಗೆ ತುಂಬ ಯೋಚನೆ ಮಾಡುವಂಥದ್ದು ನಡೀತಾ ಇದೆ. ಸರ್, ಇನ್ನೊಂದು ವಿಚಾರ ಅಂದರೆ ನೀವು ಡ್ರಗ್ಸ್ ವಿಚಾರದ ಆರೋಪದ ಬಗ್ಗೆ ಕೂಡ ಹೇಳ್ತೀರಾ, ಜೊತೆಗೆ ಗರ್ಭಾಶಯವನ್ನೇ ತೆಗೀತಾ ಇದ್ರು, ಯಾಕಂದ್ರೆ ಅವ್ರು ಸೇಫ್ ಆಗೋ ಕಾರಣಕ್ಕಾಗಿ ಇಷ್ಟೆಲ್ಲ ಅನಾಚಾರಗಳು ನಡೆದಿದೆ ಅನ್ನೋ ಆರೋಪಗಳ ಬಗ್ಗೆ ಕೂಡ ನೀವು ಮಾತನಾಡ್ತಾ ಇದ್ರಿ. ಸೊ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಹೇಳೋದಾದ್ರೆ ಸರ್. ಅಲ್ಲ, ಅಲ್ಲಿ ಬೇರೆ ಬೇರೆ ರೀತಿಯಾದ ಕೃತ್ಯಗಳು, ನಾನು ಈಗವಾಗ ಏನೇ ಹೇಳಿದ್ರೂ ಅದು ಕಥೆಗಳಾಗ್ತವೆ. ಕಥೆಗಳು ಬೇಕಾದಷ್ಟು ಕಥೆಗಳಿದೆ. ಇವತ್ತೆಲ್ಲ ಕುಳಿತುಕೊಂಡು ಹೇಳುವಷ್ಟು ಕಥೆಗಳು ಇದ್ದಾವೆ. ಆದರೆ ತನಿಖೆ ಆಗಬೇಕು. ತನಿಖೆ ಆಗಲಿಲ್ಲ ಅಂತಂದರೆ ಈ ಕಥೆಗಳಿಗೆ ಜೀವ ಬರಲ್ಲ, ಎಲ್ಲವೂ ಕೂಡ ಭೂಗತವಾಗ್ತವೆ. ಎಲ್ಲವೂ ನಡೆದಿರುವಂಥ ಕಥೆಗಳು, ಭಾಳಷ್ಟು ಮಕ್ಕಳ ವ್ಯಥೆಗಳು ಇವು. ಇದಕ್ಕೆ ಜೀವ ತುಂಬುವಂಥ ಕೆಲಸ ಆಗಬೇಕು ಅಂತಂದರೆ ಒಂದು ಸಮಗ್ರವಾದಂತಹ ಮೇಲ್ಮಟ್ಟದ ತನಿಖೆ ನಡೀಲೇಬೇಕು. ಇಲ್ಲ ಅಂತಂದರೆ ಇದು ಬರೇ ಒಬ್ಬರು ಇಬ್ಬರು ಅಥವಾ 3 ಮ್ಯಾಕ್ಸಿಮಮ್ 4 ಜನ ಹೆಣ್ಣುಮಕ್ಕಳು ವಿಚಾರವಾಗಿ ಮುಚ್ಚೋಗುವಂಥ ಚಾನ್ಸಸ್ ಇರ್ತವೆ. ಎಲ್ರಿಗೂ ನ್ಯಾಯ ಸಿಗಲ್ಲ, ಅನೇಕ ಸಾವುಗಳಿರ್ತವೆ, ಆ ಸಾವುಗಳಿಗೆ ನ್ಯಾಯ ಸಿಗಲ್ಲ. ನಾನು ಆಗಲೇ ಹೇಳಿದಾಗೆ ಈ ಒಂದು ಕೃತ್ಯಗಳು ಎಸ್ಕೋಬೇಕಾದ್ರೆ ಭಾಳಷ್ಟು ಬೇರೆ ಬೇರೆ ರೀತಿಯಾದಂತಹ ಯಾವುದು ಡ್ರಗ್ಸ್ ಆಗ್ಬೋದು, ಮತ್ತೊಂದು ಆಗ್ಬೋದು, ಇವೆಲ್ಲವೂ ಕೂಡ ಇದ್ದಾವೆ ಅಂತ ಹೇಳುವಂಥದ್ದು ಮಕ್ಕಳುಗಳು ಹೇಳುವಂಥ ಕಥೆಗಳು. ಇದ್ರ ಬಗ್ಗೆ ತನಿಖಾಧಿಕಾರಿಗಳು ಹೆಚ್ಚು ಬೆಳಕು ಚೆಲ್ತಾ ಹೋಗ್ಬೇಕು. ನಾನು ಈಗಲೂ ಕೂಡ ಮತ್ತೆ ಹೇಳುವಂಥದ್ದೇನು ಅಂತಂದರೆ, ಸಮರ್ಪಕವಾಗಿ ಕೆಲಸವನ್ನು ಮಾಡ್ತಾರೆ ಅಂತ ಹೇಳುವಂಥ ಒಂದು ಆಶಯ ಭರವಸೆ ಚಿತ್ರದುರ್ಗದ ಎಸ್ ಪಿ ಅವ್ರ ಮೇಲೆ ನನಗಿದೆ ಈಗಲೂ ಕೂಡ. ಯಾಕೆಂತಂದರೆ ಎಸ್ ಪಿ ಅವ್ರನ್ನ ನಾನು ಕಳೆದ ಭಾಳಷ್ಟು ವರ್ಷಗಳಿಂದ ಬಲ್ಲೆ. ಒಳ್ಳೆಯ ಒಬ್ಬ ವ್ಯಕ್ತಿ, ಒಳ್ಳೆಯ ಅಧಿಕಾರಿಯಾಗಿದ್ದಾರೆ ಅಂತ ನಾನು ವೈಯಕ್ತಿಕವಾಗಿ ನೋಡಿ ಗೊತ್ತು ನನಗೆ. ಭಾಳಷ್ಟು ಕೆಲಸಗಳನ್ನ ಅವ್ರು ಮಾಡಿದ್ದಾರೆ. ಯಾವುದೇ ಒಂದು ಒಂದು ಸಂದರ್ಭ ಸಿಕ್ತು ಅಂತೇಳಿ ಯಾರ್ಯಾರ ಮೇಲೂ ಹರಿಯ ಇಲ್ಲಿಕ್ಕೆ ಬರೋದಿಲ್ಲ. ಯಾವುದೋ ಒಂದು ಶಕ್ತಿಗಳು ಮೇಲೂ ಕೂಡ ಕೆಲಸ ಮಾಡ್ತಾನೇ ಇರ್ತವೆ. ಹಾಗಾಗಿ ವಿಳಂಬ ಆಗಿರುವಂಥದ್ದು ಆಗಿರ್ಬೋದು, ಇಲ್ಲ ಅಂತಲ್ಲ. ಆದರೆ ಕೆಲಸನೇ ಮಾಡಲ್ಲ ಅವರು ಅಂತ ನಾನಂತೂ ಹೇಳಲಿಕ್ಕೆ ಬರೋದಿಲ್ಲ. ಕೆಲಸ ಮಾಡೇ ಮಾಡ್ತಾರೆ. ಜಿಲ್ಲಾ ವರಿಷ್ಠಾಧಿಕಾರಿಯಾಗಿ ಇದರ ಒಂದು ಸಿವಿಯರಿಟಿನ ಅರ್ಥ ಮಾಡಿಕೊಂಡು ಉಪ ಪೊಲೀಸ್ ಅಧಿಕಾರಿ ಕೆಲಸಗಳನ್ನ ಮಾಡ್ತಾರೆ ಅಂತ ಹೇಳುವಂಥ ನಂಬಿಕೆ ನನಗಂತೂ ಇದೆ. ಆದರೆ ಅಕಸ್ಮಾತ್ ಅವ್ರ ಕೈಯಲ್ಲಿ ಇದು ನಿಭಾಯಿಸ್ಲಿಕ್ಕೆ ಆಗದೇ ಇರುವಂಥ ಒಂದು ವಾತಾವರಣ ನಮ್ಮ ರಾಜ್ಯದಲ್ಲಿ ಇದೆ ಅಂತಂದರೆ, ಇದಕ್ಕೆ ನಿಜವಾದ ಒಂದು ಈ ಕೇಸ್ಗೆ ನಿಜವಾದ ನ್ಯಾಯ ಕೊಡಿಸುವಂಥದ್ದು ಅವ್ರ ತಲೆಯಲ್ಲಿದ್ದರೂ ಕೂಡ, ಅಥವಾ ಇದನ್ನು ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ, ಇದು ನಮ್ಮ ಕೈ ಮೀರಿ ಹೋಗ್ತಾ ಇದೆ ಅಂತ ಅವ್ರಿಗೆ ಅನಿಸಿದ್ರೆ, ಬಹುಶಃ CIA ಅಥವಾ CBI ಅಥವಾ ಜುಡಿಷಿಯಲಿ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ಗೆ ಒತ್ತಾಯವನ್ನು ಪರೋಕ್ಷವಾಗಿ ಆದ್ರೂ ಅವರು ತರುವಂಥದ್ದು ಒಳ್ಳೆಯದು. ಅಂದರೆ ಮಕ್ಕಳ ಹಿತದೃಷ್ಟಿಯಿಂದ ನಾನು ಹೇಳ್ತಾ ಇರುವಂಥದ್ದು, ನಮ್ಮ ವೈಯಕ್ತಿಕ ಪ್ರತಿಷ್ಠೆಯಲ್ಲಿ ದೊಡ್ಡದಾಗಬಾರ್ದು. ಒಂದು ತನಿಖೆ ಒಂದು ನ್ಯಾಯವಾದಂತಹ ಒಂದು ರಸ್ತೆಯಲ್ಲಿ ದಾರಿಯಲ್ಲಿ ನಡೀಬೇಕಲ್ಲ, ಮತ್ತು ಅದಕ್ಕೆ ಒಂದು ಸಂಪೂರ್ಣವಾದಂತಹ ಒಂದು
ನ್ಯಾಯ ಒದಗಿಸ್ಕೊಡ್ಬೇಕಲ್ಲ ಅಂತ ತನಿಖೆಗೆ ಆ ನಿಟ್ಟಿನಲ್ಲಿ ಹೇಳ್ತಾ ಇದ್ದೀನಿ ಕರೆಕ್ಟ್ ಸರ್ ಇನ್ನೊಂದು ನೀವು ಹೇಳ್ತಾ ಇದ್ದೀರಿ ಈಗ ಅದಕ್ಕಿಂತ ಹೆಚ್ಚಾಗಿ ಕೇಳಿಸ್ಕೊತಾ ಇದ್ದೀರಾ ಆ ಸರ್ ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಈಗಲೂ ಕೂಡ ಹೇಳ್ತಾ ಇರೋದು ಈಗ ಆಲ್ರೆಡಿ ಇಬ್ಬರು ಮಕ್ಕಳು ಸಿಡಬ್ಲ್ಯೂಸಿ ವಶದಲ್ಲಿ ಇದ್ದಾರೆ ಇಲ್ಲಿ ಚಿತ್ರದುರ್ಗದಲ್ಲಿ ಅವರಿಗೆ ನ್ಯಾಯ ಒದಗಿಸಲಿಕ್ಕೆ ನಮ್ಮ ಕೈಲ ಆಗಲಿಲ್ಲ ಅವರನ್ನ ಸಂತೋಷವಾಗಿ ಇಡಲಿಕ್ಕೆ ಬರಲಿಲ್ಲ ಅವತ್ತಿಂದ ಇದುವರೆಗೂ ಕೂಡ ಅವರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ ಇದು ಸತ್ಯ ವಿಚಾರ ನಾನು ಹೇಳ್ತಾ ಇರುವಂತದ್ದು ಯಾರನ್ನು ಟಾರ್ಗೆಟ್ ಮಾಡಿ ಹೇಳ್ತಾ ಇಲ್ಲ ಮಕ್ಕಳಿಗೆ ನಾವು ಒಂದು ನ್ಯಾಯಯುತವಾದಂತ ಒಂದು ನಡೆಯನ್ನ ತೋರಿಸ್ತಾ ಇಲ್ಲ ಅಂತಂದ್ರೆ ಅವರು ಹೇಗೆ ಒಂದು ತನಿಖೆಗೆ ಸಹಕಾರ ಕೊಡ್ತಾರೆ ಅವರಿಂದ ನೀವು ಹೇಗೆ ಸತ್ಯಾಂಶಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಲಿಕ್ಕೆ ಸಾಧ್ಯತೆಗಳಿದೆ ಇರಿಗೆ ಆ ಮಕ್ಕಳು ಈ ರೀತಿಯಾಗಿ ಆ ಒಂದು ಬಂಧನದಲ್ಲಿ ಇದ್ದಂಗೆ ಇದ್ದಾರೆ ಬಂಧನ ಅಲ್ಲ ಅದು ಸಿಡಬ್ಲ್ಯೂಸಿ ಅಂದ್ರೆ ಬಂಧನ ಆಗಬಾರದು ಅವ ಪ್ರೀತಿಯಿಂದ ಬಂಧಿಸಬೇಕು ಅವರನ್ನ ಪ್ರೀತಿಯೇ ವಾತ್ಸಲ್ಯ ಅನ್ನುವಂತದ್ದು ಬಂಧನ ಬಂಧಿಸಬೇಕು ನಾವೇ ಇರ್ತೀವಿ ಇಲ್ಲಿ ಅಂತ ಅನ್ಬೇಕು ಇಲ್ಲಿ ಇರಕ್ಕೆ ಆಗಲ್ಲ ಅಂತ ಹೇಳುವಂತ ಉಸಿರುಗಟ್ಟಿಸುವಂತ ವಾತಾವರಣ ಸೃಷ್ಟಿ ಮಾಡಿದ್ರೆ ಅವರು ಏನು ಹೇಳ್ತಾರೆ ಯಾರತ್ರ ಯಾಕಾದರೂ ಹೇಳ್ತಾರೆ ಮತ್ತೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯ ಕೊಟ್ಟಿದ್ದು ಹೇಳಿದ್ದು ಹಾಲು ಅನ್ನ ಅಂತ ಹೇಳುವಂಥದ್ದು ಆಗ್ಬಿಡುತ್ತೆ ಇವು ಸಿಡಬ್ಲ್ಯೂಸಿ ಅವರ ಒಂದು ಒಳಗಿನ ಒಂದು ಮರ್ಮ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಯಾಕೆ ಹಿಂಗೆ ನಡ್ಕೋತಾ ಇದ್ದಾರೆ ಚಿತ್ರದುರ್ಗದ ಸಿಡಬ್ಲ್ಯೂಸಿ ಹೇಳ್ತಾ ಇದ್ದೀವಿ ಎಷ್ಟೊಂದು ವ್ಯತ್ಯಾಸ ಇದೆ ಚಿತ್ರದುರ್ಗದ ಸಿಡಬ್ಲ್ಯೂಸಿಗೂ ನಮ್ಮ ಮೈಸೂರಿನ ಸಿಡಬ್ಲ್ಯೂಸಿಗೂ ಒಂದು ಸಂವೇದನೆ ಮಕ್ಕಳ ಪರವಾಗಿ ತುಡಿತ ಇಲ್ಲದಿರುವಂತಹ ಜನ ಒಂದು ಸೆಟಪ್ಗೆ ಬಂದರೆ ಒಂದು ವ್ಯವಸ್ಥೆಯಲ್ಲಿ ಬಂದುಬಿಟ್ರೆ ಒಂದು ಸಿಟ್ಟಿಂಗಿಗೆ ಬಂದರೆ ಅದು ಒಂದು ಜುಡಿಷಿಯಲ್ ಒಂದು ಅಧಿಕಾರವನ್ನು ಇಟ್ಕೊಂಡ್ಬಿಟ್ರೆ ಏನೆಲ್ಲ ಕರ್ಮಕಾಂಡಗಳು ನಡೆದೋಗ್ತವೆ ಅಂತ ಹೇಳೋದಕ್ಕೆ ಉದಾಹರಣೆ ಅದು ಚಿತ್ರದುರ್ಗದ ಸಿಡಬ್ಲ್ಯೂಸಿ ಅದೇನೇ ನೆನ್ನೆ ನಮ್ಮ ಸಿಡಬ್ಲ್ಯೂಸಿ ಮೈಸೂರಿನಲ್ಲಿ ಅವರ ಇನ್ವಾಲ್ವ್ಮೆಂಟ್ಗಳೇ ಬೇರೆ ರೀತಿ ಇರುತ್ತೆ ಮಕ್ಕಳ ಪರವಾಗಿ ಒಂದು ಸಹಾನುಭೂತಿ ಮಾತ್ರ ಅಲ್ಲ ಅನುಭೂತಿ ಮಾತ್ರ ಅಲ್ಲ ತಮ್ಮ ಮಕ್ಕಳಿಗೆ ಆದಂಥ ಅನ್ಯಾಯ ಅಂತ ಕಲ್ಪಿಸ್ಕೊಳ್ಳೋದಿದೆಯಲ್ಲ ಇಟ್ಸ್ ಅ ಗ್ರೇಟ್ ವ್ಯಾಲ್ಯೂ ಜೊತೆಯಲ್ಲಿ ಇಲ್ಲಿಯ ಪೊಲೀಸ್ನವರು ಕೂಡ ಹೆಚ್ಚು ಚರ್ಚೆಗಳು ನಡೆಯಲ್ಲ ಇಲ್ಲಿ ಒಂದು ಪ್ರೊಫೆಷನಲ್ ಆದಂತಹ ಒಂದು ಟಚ್ ಇದೆ ಪ್ರೊಫೆಷನಲ್ ಆಗಿ ಕೆಲಸಗಳನ್ನ ಮಾಡ್ತಾರೆ ಎಫ್ ಐ ಆರ್ ಆಗ್ತದೆ ಹಿಂಸೆ ಅಂತ ಅನ್ಸಲ್ಲ ಮೈಸೂರಿನಲ್ಲಿ ನಾವು ಯಾಕೆ ಮೈಸೂರಿಗೆ ಬಂದಿದ್ದಾರೆ ಅಂತಂದರೆ ಇಲ್ಲಿ ಅವ್ರಿಗೊಂದು ಫ್ರೆಂಡ್ಲಿ ಆದಂಥ ಒಂದು ಅಟ್ಮಾಸ್ಫಿಯರು ಸಂಸ್ಥೆ ಮಾತ್ರ ಅಲ್ಲ ಸಿ ಡಬ್ಲ್ಯೂ ಸಿ ಮತ್ತು ಪೊಲೀಸ್ನವರು ಕೂಡ ಸೃಷ್ಟಿ ಮಾಡ್ತಾರಲ್ಲ ಹಾಗಾಗಿ ಬಂದಿದ್ದಾರೆ ನೀವು ಹೇಳ್ತಾ ಇದ್ರಿ ಸಿ ಡಬ್ಲ್ಯೂ ಸಿನಲ್ಲಿ ಎಷ್ಟು ನಿಕೃಷ್ಟವಾಗಿ ಅಮಾನವೀಯವಾಗಿ ನಡೆಸ್ಕೊಳ್ತಾ ಇದ್ದಾರೆ ಅಂಥೇಳಿ ಅಂದರೆ ಎಲ್ಲೋ ಒಂದು ಒತ್ತಡಕ್ಕೆ ಮಣಿದು ಪ್ರತಿ ಹಂತದಲ್ಲೂ ಇದನ್ನು ಮುಚ್ಚಾಕೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಅನ್ನೋದನ್ನು ಇದೆಲ್ಲವೂ ಕೂಡ ಹೇಳುತ್ತೆ ಸ್ಟ್ಯಾನ್ಲಿ ಅವರು ಖಂಡಿತವಾಗ್ಲೂ ಅಲ್ವಾ ಹಾಗೆ ಅನ್ಸಲ್ವಾ ಈಗ ಯಾರಿಗಿಲ್ಲ ಹೇಳಿ ಒತ್ತಡ ನಮಗಿಲ್ವಾ ನಮ್ಮ ಮೇಲೆ ಯಾವುದು ಒತ್ತಡ ಬರ್ತಾ ಇಲ್ಲ ಅಂತಾನ ನಾವೆಲ್ಲ ಒತ್ತಡಗಳನ್ನು ಕೂಡ ಬದಿಗಿಟ್ಟು ಕೆಲಸ ಮಾಡುವಂಥವ್ರು ಆಗಬೇಕು ನಿಮ್ಮ ಬದ್ಧತೆ ಟೆಸ್ಟ್ ನಾನಾಗಲೇ ಹೇಳದ್ನಲ್ಲ ಇದು ಒಂದು ಆಮ್ಲೀಯ ಪರೀಕ್ಷೆ ಪ್ರತಿ ದಿವಸ ಥರ ಅಲ್ಲ ಎವ್ರಿ ಡೇ ಇಸ್ ನಾಟ್ ಸಂಡೇ ಅಂತಾರಲ್ಲ ಇದು ಒಂದು ಪ್ರತ್ಯೇಕವಾದಂಥ ಸಂದರ್ಭಗಳು ಬಂದಾಗ ನಾವು ಯಾವ ರೀತಿಯಾಗಿ ನಡೀತೀವಿ ಯಾವ ರೀತಿ ನಮ್ಮನ್ನು ವರ್ತಿಸ್ತೀವಿ ಅಂತ ಹೇಳೋದು ನಮ್ಮ ಸಂಪೂರ್ಣ ಬದ್ಧತೆಯನ್ನು ಓಪನ್ ಮಾಡಿ ತೋರಿಸ್ಬಿಡುತ್ತೆ ಒಂದು ದಿವಸ ಸಾಕು 32 ವರ್ಷ ಕೆಲಸ ಮಾಡ್ಕೊಂಬಂದಿದ್ದೀವಲ್ಲ ಒಂದು ದಿವಸದಲ್ಲಿ ಅದು ಹೋಮ್ ಆಗಿಬಿಡುತ್ತೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಹೆದರ್ಕೊಂಡು ಓಡ್ಬಿಟ್ರೆ ಅಥವಾ ಕೈ ಕೈ ಇಸ್ಕೊಳಕ್ಕೆ ಶುರು ಮಾಡಿದ್ರೆ ಅಥವಾ ಎಂಜಲು ಸುರಿಸ್ಕೊಂಡು ಹಣಕಾಸಿನ ಕಡೆ ಅಧಿಕಾರದ ಕಡೆ ನೋಡ್ತಾ ಕೂತ್ಕೊಂಡ್ರೆ ಅಥವಾ ನನ್ನ ಸೀಟ್ ಹೊರಟೋಗ್ಬಿಡುತ್ತಲ್ಲ ಅಥವಾ ನನ್ನ ಸ್ಥಾನಮಾನ ಹೊರಟೋಗ್ಬಿಡುತ್ತಲ್ಲ ಅಥವಾ ನನ್ನ ರಿಮೂವ್ ಮಾಡಿಬಿಡ್ಬೋದು ಈ ಒಂದು ಸಿ ಡಬ್ಲ್ಯೂ ಸಿಯಿಂದ ಅಥವಾ ನನಗೆ ಪ್ರಾಜೆಕ್ಟ್ ಕೊಡೋದೇ ಹೋಗ್ಬಿಟ್ಬಿಟ್ಟರು ಸರ್ಕಾರದವರು ಇನ್ನೇನೇನು ಕಲ್ಪಿಸ್ಕೊಂಡು ಇಲ್ದಿರೋ ಭಯಗಳಲ್ಲಿ ನಾವು ಬದುಕ್ತಾ ಭಯ ಅನ್ನೋದನ್ನು ನಾವು ಬದಿಗಿಟ್ಟು ಕೆಲಸ ಮಾಡಬೇಕು ಅಂದರೆ ಮಾತ್ರ ನಿಮಗೆ ಸತ್ಯ ಏನು ಅಂಥದ್ದು ನ್ಯಾಯದ ದಾರಿ ಕಾಣುವಂಥದ್ದು ಭಯಕ್ಕೆ ಸಿಕ್ಕಾಕೊಂಡಾಗಲೇ ಆ ರಸ್ತೆ ಕಗ್ಗತ್ತಲಿಗೆ ಸೇರ್ಕೊಂಡ್ಬಿಡುತ್ತೆ ಕತ್ಲೆ ಭಯ ಅನ್ನೋದೇ ಕತ್ಲೆ ಅಲ್ವಾ ಅವರ ಪೋಷಕರ ಸ್ಟೇಟ್ಮೆಂಟ್ ಗಳನ್ನು ಬಾಧಿಸ್ತಾ ಇರೋದು ಅವರು ಹೇಳಿ ಸರ್ ಹೇಳಿ ಅಲ್ಲ
ಪೋಷಕರು ಏನು ಮಾಡ್ತಾರೆ ಹೇಳಿ ನಾನು ಹೇಳಿದೆ ಆಗಲೇ ಪೋಷಕರು ಎಲ್ಲರೂ ಸುಮಾರು 100 ರಲ್ಲಿ 80 ಕ್ಕೂ ಹೆಚ್ಚು ಪೋಷಕರು ಬಡತನದಲ್ಲಿ ಇರುವಂತವರು ತುಂಬಾ ಕಷ್ಟಪಡ್ತಾ ಇದ್ದಾರೆ ಮಕ್ಕಳನ್ನ ಬೆಳೆಸಲಿಕ್ಕೋಸ್ಕರ ಹೇಗಾದರೂ ಮಕ್ಕಳಾದರೂ ಚೆನ್ನಾಗಿ ಓದಿ ಮುಂದಕ್ಕೆ ಬರಲಿ ಅನ್ನುವಂತದ್ದು ಒಂದು ಕನಸು ಅದು ಅವರದು ನಮ್ಮ ತರ ಕೂಲಿ ಕಾರ್ಮಿಕರಾಗೋದು ಬೇಡ ಅಂತ ಹಾಗಾಗಿ ಸಂಸ್ಥೆ ಮಠ ಮತ್ತೊಂದು ವ್ಯವಸ್ಥೆಯನ್ನು ಆಶ್ರಯಿಸಿಕೊಂಡು ಬರ್ತಾರೆ ಆದರೆ ಅವರ ಒಂದು ಬಡತನವನ್ನೇ ನಾವು ಎನ್ಕ್ಯಾಶ್ ಮಾಡ್ಕೊಳ್ಳೋದು ಇದೆಯಲ್ಲ ನಿಜ ನಿಜ ಅದು ಕಷ್ಟ ಅದು ತುಂಬಾ ದೊಡ್ಡ ಒಂದು ನಂಬಿಕೆಗಳನ್ನು ಚಿತ್ರಣ ಮಾಡೋದು ಇದೆಯಲ್ಲ ಅದು ತುಂಬಾ ಹೀನಾಯವಾದಂತ ಕೃತ್ಯ ಅದು ಅದು ಆಗಿದ್ದ ಅದು ಆಗಿದೆ ಆ ರೀತಿಯಾಗಿ ನನ್ನ ಮಕ್ಕಳ ಮೇಲೆ ಈ ರೀತಿಯಾದಂತ ಒಂದು ಆಕ್ರಮಣ ಆಗಿದೆ ಅಂತ ಗೊತ್ತಿದ್ದು ತಂದೆ ತಾಯಿ ಊಡುಗಚ್ಚಿ ಕೂತ್ಕೊಳ್ಳುವಂತ ಸ್ಥಿತಿ ಇದೆಯಲ್ಲ ಅದು ನಮ್ಮ ನಾಗರಿಕ ಸಮಾಜದಲ್ಲಿ ನಡೆಯಬಾರದಿತ್ತು ಎಷ್ಟು ಸೆನ್ಸಿಟಿವ್ ಆಗಿರಬೇಕು ನಾವು ಈ ಒಂದು ಶತಮಾನದಲ್ಲಿ ಎಷ್ಟು ಸೆನ್ಸಿಟಿವ್ ಆಗಿರಬೇಕು ಆ ಇದೇ ಒಂದು ವ್ಯವಸ್ಥೆ ಮೇಲ್ಮಟ್ಟದವರಿಗೆ ಆಗಿದ್ರೆ ಬಿಡ್ತಾರ ಅಧಿಕಾರದಲ್ಲಿ ಇದ್ದವರು ಬಿಡ್ತಾರ ಹಣಕಾಸು ಇದ್ದವರು ಬಿಡ್ತಾರ ಆದರೆ ಮಕ್ಕಳು ಮಕ್ಕಳೇ ಅಲ್ವಾ ಎಲ್ಲ ಕಡೆನೂ ಜೀವಕ್ಕೆ ಬೆಲೆಗಳು ಬರಬೇಕಲ್ವಾ ಕಷ್ಟ ಇದು ತೋ ಯೋಚನೆ ಮಾಡಬೇಕಾದದ್ದು ಪ್ರತಿಯೊಬ್ಬರು ಯಾರು ಅವರ ಪರವಾಗಿರುವಂತವರು ವ್ಯಕ್ತಿಗಳಾಗಬಹುದು ಅಥವಾ ಪ್ರೋಗ್ರೆಸಿವ್ ಆಗಿರುವಂತವರು ಇರಬಹುದು ಅಥವಾ ಧಾರ್ಮಿಕರು ಇರಬಹುದು ಪ್ರತಿಯೊಬ್ಬರು ಕೂಡ ಅವರವರ ನೆಲೆಗಟ್ಟಿನಲ್ಲೇ ಯೋಚನೆ ಮಾಡಲಿ ಧರ್ಮದ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಲಿ ರಾಜಕೀಯದ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಲಿ ಅಥವಾ ಅವರವರ ವೃತ್ತಿಯ ನೆಲೆಗಟ್ಟಿನಲ್ಲಿ ಯೋಚನೆ ಮಾಡಲಿ ಹೇಗೆ ಜಸ್ಟಿಫೈ ಮಾಡ್ಕೋತೀರಾ ಇಂತವು ವಕೀಲರಾಗಬಹುದು ಯಾರಾದರೂ ಒಂದು ಕ್ಷಣ ಆ ಮಕ್ಕಳು ನನ್ನ ಮಕ್ಕಳಲ್ವಾ ಅಂತ ಯೋಚನೆ ಮಾಡಿದ್ರೆ ವೃತ್ತಿಯನ್ನೇ ಬೇಕಾದ್ರೆ ಬಿಟ್ಬಿಡಬಹುದು ಆ ಆ ಎಥಿಕ್ಸ್ ಅದು ಇದು ಅಂತಲ್ಲ ಹೇಳ್ತೀವಲ್ಲ ಅಂದರೆ ಎಲ್ಲಿ ತನಕ ಒಬ್ಬ ಆರೋಪಿ ಗಿಲ್ಟಿ ಅಂತ ಘೋಷಣೆ ಆಗಲ್ವೋ ಅಲ್ಲಿ ತನಕನೂ ಕೂಡ ಅವನು ಬರೀ ಆರೋಪಿ ಅಷ್ಟೇ ಅಂದರೆ ಆತ ಒಬ್ಬ ಕ್ರೈಮ್ ಎಸಗಿದ್ದಾನೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಕಾನೂನಲ್ಲಿ ಆದರೂ ಕೂಡ ಒಳಗಿನ ಅಂತಃಸಾಕ್ಷಿ ಒಳಗಿನ ಒಂದು ಮನಸ್ಸಿಗೆ ಎಲ್ಲೋ ಇದು ಸತ್ಯ ಇದೆ ಅಂತ ಅನಿಸ್ತಾ ಬಂದಾಗ ನಾವು ಡಿಕ್ಲೇರ್ ಆಗೋ ತನಕನೂ ಕಾಯ್ತೀವ ಇಲ್ಲ ಇದು ತಪ್ಪಾಗಿದೆ ಒಂದು ಸರಿ ಎರಡು ಸರಿ ಮೂರು ಸರಿ ಎಷ್ಟು 30 40 ಬಾರಿ ಇಂಥದ್ದು ಕೇಸ್ಗಳು ಬರ್ತಾ ಇದ್ದಾಗ ನಾವು ಇಲ್ಲ ತಪ್ಪಿದೆ ಇಲ್ಲಿ ಅಂತ ಅಂದ್ಕೊಳ್ತೀವಿ ಮನುಷ್ಯ ಸಹಜವಾದ ಗುಣ ಇದೆ ಹಾಗಾಗಿ ಎಲ್ಲ ಕ್ಷೇತ್ರದಲ್ಲಿರುವಂಥವರು ಸಮಯ ತಗೊಳ್ಬಾರ್ದು ಜಾಸ್ತಿ ಈಗಲೂ ಕೂಡ ಭಾಳಷ್ಟು ಜನ ಮೀನಮೇಷ ಎನಿಸ್ತಾ ಕೂತಿದ್ದಾರೆ ಭಾಳಷ್ಟು ಜನ ಮಾತಾಡ್ತಾ ಇಲ್ಲ ಪ್ರಾಯಶಃ ಇದಕ್ಕಿಂತ ದೊಡ್ಡ ಹಗರಣ ಕರ್ನಾಟಕದಲ್ಲಿ ನೀವು ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ದೊಡ್ಡ ಒಂದು ಹಗರಣ ಇದೆ ಮತ್ತು ಎಲ್ಲರ ಜವಾಬ್ದಾರಿ ಏನಾಗಬೇಕು ಹೋಗಿದೆ ಅಂತಂದರೆ ಅಂಥ ಒಂದು ಅತ್ಯಮೂಲ್ಯವಾದಂಥ ಮಠ ಭಾಳಷ್ಟು ಜನರ ಒಂದು ನಂಬಿಕೆ ಇಟ್ಟಿರುವಂತಹ ಭಾಳ ಜನರ ನಂಬಿಕೆ ಗಳಿಸಿರುವಂತಹ ಮಠ ಅದನ್ನು ಉಳಿಸ್ಕೊಳ್ಳುವಂಥ ನಿಟ್ಟಿನಲ್ಲಾದರೂ ಯೋಚನೆ ಮಾಡಬೇಕಲ್ಲ ಯಾಕೆ ಅಂತಂದರೆ ಈ ಮಠ ಲಕ್ಷಾಂತರ ಜನಕ್ಕೆ ಸೇರಿದ್ದು ಒಬ್ಬ ವ್ಯಕ್ತಿಯದಲ್ಲ ಅದು ಒಬ್ಬ ವ್ಯಕ್ತಿ ಇದನ್ನೆಲ್ಲವನ್ನು ಒಂದು ಮಣ್ಪಾಲು ಮಾಡ್ತಾ ಇದ್ದಾನೆ ಅಂತಂದರೆ ನಮ್ಮ ಒಂದು ಗುರಿ ಆತನ ಕಡೆ ಇರಬೇಕು ಅದು ಕಸ ರೀತಿಯಲ್ಲಿ ಕಸವನ್ನು ಗುಡಿಸಿ ಹೊರಗಡೆ ಹಾಕುವಂಥ ಕೆಲಸವನ್ನು ಅಲ್ಲಿರುವ ಜನರೇ ಮಾಡಬೇಕು ಆ್ಯಕ್ಚುಲಿ ಹೊರಗಡೆಯವರಲ್ಲ ಇದು ನನ್ನ ರಿಕ್ವೆಸ್ಟ್ ಇದು ಯಾಕೆಂತಂದರೆ ನಮಗೂ ಖಂಡಿತವಾಗಲೂ ಮಠದ ಮೇಲೆ ಬಸವ ತತ್ವದ ಮೇಲೆ ವಚನಗಳ ಮೇಲೆ ಅದರ ಸಾರಾಂಶದ ಮೇಲೆ ಸಾರದ ಮೇಲೆ ಅಪರಿಮಿತವಾದಂತಹ ಗೌರವ ಮತ್ತು ಅದನ್ನು ನಾವು ಜೀರ್ಣಿಸಿಕೊಂಡು ಅದನ್ನೇ ಬದುಕ್ತಿರುವಂಥದ್ದು ಅದನ್ನು ಆದಷ್ಟು ಪರಿಪಾಲನೆ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತಾ ಇರುವಂಥದ್ದು ಮತ್ತು ಇದೊಂದು ದೊಡ್ಡ ಚಳುವಳಿ ಅಲ್ವಾ ಬಸವ ಚಳುವಳಿ ಅನ್ನುವಂಥದ್ದು ಅಣ್ಣ ಬಸವಣ್ಣವ್ರ 12ನೇ ಶತಮಾನದಲ್ಲಿ ಪ್ರಾರಂಭ ಮಾಡಿರುವಂಥದ್ದು 11ನೇ ಶತಮಾನದ ಅಂತ್ಯದಲ್ಲಿ ಪ್ರಾರಂಭ ಆದಂತಹ ಚಳುವಳಿ ಇದು ಇಡೀ ಜಗತ್ತಿಗೆ ಕಣ್ಣು ತೆರೆಸುವಂತಹ ದಾರಿ ತೋರಿಸುವಂತಹ ಚಳುವಳಿ ಅಲ್ಲಿಂದ ಇಲ್ಲಿವರೆಗೂ ಸಾವಿರಾರು ಜನ ದಾರ್ಶನಿಕರು ವಚನಕಾರರು ಬೆಳೆಸಿದ್ರುವಂಥದ್ದು ಎಷ್ಟೋ ಜನ ಸ್ವಾಮೀಜಿಗಳು ಅಲ್ಲಿ ಗದ್ದಿಗೆಗಳಿದ್ದಾವೆ
ಜೀವಂತವಾಗಿ ಸಮಾಧಿಯಾದಂತದಿದೆ ಅಂದ್ರೆ ತಮ್ಮ ಜೀವವನ್ನೇ ಅವರು ಒಂದು ತತ್ವಕ್ಕೋಸ್ಕರ ಮುಡಿಪಾಗಿಟ್ಟು ಬಂದಂತಹ ಅಲ್ಲೇ ಗದ್ದಿಗೆಗಳನ್ನು ನಿರ್ಮಾಣ ಆಗಿ ಅಲ್ಲೇ ಒಂದು ಅಲ್ಲೇ ಜನರ ಒಂದು ನಂಬಿಕೆ ಹೆಪ್ಪುಗಟ್ತಾ ಹೆಪ್ಪುಗಟ್ತಾ ಅಲ್ಲೇನೆ ಬರುವಂತ ಅಲ್ಲೇ ಆಣೆ ಮಾಡಿ ಹೇಳುವಂತದ್ದಿದೆ ಮುರುಘಶ್ರೀ ಮಠದ ಮೇಲೆ ಆಣೆ ಅಂತಂದ್ರೆ ಸಣ್ಣ ವಿಚಾರ ಅಲ್ಲ ಕರೆಕ್ಟ್ ಕರೆಕ್ಟ್ ಅಂತ ಒಂದು ವ್ಯವಸ್ಥೆ ಅಂತ ಒಂದು ವ್ಯವಸ್ಥೆಯನ್ನ ಒಬ್ಬ ವ್ಯಕ್ತಿ ತನ್ನ ತೆವಲಿಗೋಸ್ಕರ ಬಳಸ್ತಾನೆ ಅಂತಂದ್ರೆ ಅದರ ಅವನು ವಿರುದ್ಧ ಇರಬೇಕು ಜನ ನಮ್ಮಗಳ ವಿರುದ್ಧ ಅಲ್ಲ ಅಥವಾ ಆ ಪಾಪದ ಮಕ್ಕಳ ವಿರುದ್ಧ ಅಲ್ಲ ಈ ತರದ್ದು ಬಹುಶಃ ಇನ್ಮೇಲೆ ಯಾರು ಕೂಡ ಆ ರೀತಿಯಾಗಿ ಮಾಡಲ್ಲ ಅಂತ ನಾನು ಭಾವಿಸ್ತೀನಿ ಯಾಕೆಂತಂದ್ರೆ ಇದು ನಿಜವಾಗ್ಲೂ ಮಾಡಬೇಕಾದ ಪ್ರತಿಯೊಬ್ಬ ಧಾರ್ಮಿಕ ಮಾಡಬೇಕಾದಂತ ಕೆಲಸ ಮಕ್ಕಳ ಪರವಾಗಿ ನಿಲ್ಲುವಂತದ್ದು ಪ್ರತಿಯೊಬ್ಬ ಧಾರ್ಮಿಕ ಮಾಡಬೇಕಾದಂತ ಕೆಲಸ ಆ ಯಾರು ಆರೋಪಿ ಏನಿದ್ದಾರೆ ಅವರು ಸಂಪೂರ್ಣವಾಗಿ ತನಿಖೆಗೆ ತಮ್ಮಂತವು ಒಳಪಡಿಸುವಂತ ಒಂದು ವ್ಯವಸ್ಥೆಯನ್ನು ಎಲ್ಲರೂ ಸೇರಿ ಪ್ರೆಶರ್ ಮಾಡಬೇಕು ಒತ್ತಡ ತರಬೇಕು ಅಲ್ಲಿ ಇರ್ರೆಯಲ್ಲಿ ಅದನ್ನೆಲ್ಲ ಮುಗಿಸ್ಕೊಂಡು ಬನ್ನಿ ಅಂತ ಹೇಳುವಂಥದ್ದಾಗಬೇಕು ಇಲ್ಲ ಅಂತಂದರೆ ಬೇರೆ ರೀತಿಯಾದಂಥ ಒಂದು ಸಂದೇಶ ಕೊಟ್ಟಂಗಾಗುತ್ತೆ ಧರ್ಮದ ಮೇಲೆ ತತ್ವಗಳ ಮೇಲೆ ನಂಬಿಕೆಗಳು ಕಳ್ಕೊಳ್ಳುವಂಗಾಗ್ಬಿಡುತ್ತೆ ಸ್ಟ್ಯಾನ್ಲಿ ಅವರೇ ಈಗ ನೋಡಿ ಅದು ದೂರ ದಾಖಲಾಗಿದೆ ತನಿಖೆ ಆಗಬೇಕು ಆರೋಪ ಸಾಬೀತಾಗಬೇಕು ಅದೆಲ್ಲ ಇರಲಿ ಈಗ ನೀವು ಹೇಳಿದಾಗೆ ಒಬ್ಬರಿಬ್ಬರು ಅಲ್ಲ ಬರ್ತಾನೆ ಇದ್ದಾರೆ ನಾಲ್ಕು ಜನ ಮೂರು ಜನ ಹೀಗೆ ಒಬ್ಬೊಬ್ಬರಾಗಿ ಧೈರ್ಯದಿಂದ ಆಚೆ ಬರ್ತಾ ಇದ್ದಾರೆ ಫಸ್ಟ್ ಟೈಮ್ FIR ಆದಾಗ ನೀವು ಗಮನಿಸಿರಬಹುದು ಅಟ್ ಲೀಸ್ಟ್ ಇದ್ರ ಬಗ್ಗೆ ಇರಲಿ ಒಂದೇ ಒಂದು ಮಾತಾಡಲ್ಲ ರಾಜಕಾರಣಿಗಳು ಇರಬಹುದು ಯಾರೇ ಇರಬಹುದು ಯಾಕಂದ್ರೆ ಇಷ್ಟು ದೊಡ್ಡ ಪ್ರಕರಣ ಲೈಂಗಿಕ ದೌರ್ಜನ್ಯದಂತಹ ಪ್ರಕರಣ ಅದರ ಹಿಂದೆ ಇನ್ನು ಹಲವಾರು ವಿಚಾರಗಳು ಸುತ್ತ ಹೊಡಿತಾ ಇದೆ ಒಬ್ಬರೇ ಒಬ್ಬರು ಒಂದು ಸ್ಟೇಟ್ಮೆಂಟ್ ಕೊಡಲ್ಲ ಸೊ ಇದನ್ನೆಲ್ಲ ನೋಡಿದಾಗ ಏನು ಅನಿಸುತ್ತೆ ಸರ್ ಇಲ್ಲ ಕೆಲವರು ಕೊಟ್ಟಿದ್ದಾರೆ ಕೊಟ್ಟಿಲ್ಲ ಅಂತಲೇ ಹೇಳಲಿಕ್ಕೆ ಬರುವುದಿಲ್ಲ ಈಗ ನಮ್ಮ ಮಾನ್ಯ ಸಂಸದರಾದಂಥ ಶ್ರೀನಿವಾಸ್ ಪ್ರಸಾದ್ ಅವರು ಮತ್ತು MLC ಆದಂತಹ ಮಾನ್ಯ ವಿಶ್ವನಾಥ್ ಅವರು ಹಾಗೆಯೇ ಯಾರು ಬಸವರಾಜ ಯತ್ನಾಳ್ ಅವರು ಮತ್ತು ನಮ್ಮ ರಾಜ್ಯಸಭಾ ಸದಸ್ಯರೊಬ್ಬರು ಅವ್ರ ಹೆಸರು ನನಗೆ ಬರ್ತಾ ಇಲ್ಲ ಅವರು ಮೊದಲನೇ ದಿನಗಳಲ್ಲೇ ತಮ್ಮ ಅಭಿಪ್ರಾಯ ಸ್ಪಷ್ಟವಾಗಿ ಹೇಳಿದರು ಆದರೆ ನೀವು ಹೇಳಿದ್ದು ಸರಿ ಭಾಳಷ್ಟು ಜನರು ಹೌದು ಭಾಳಷ್ಟು ಜನ ಯಾವುದೇ ರೀತಿಯಾದಂತಹ ಒಂದು ಪ್ರತಿಕ್ರಿಯೆಯನ್ನು ಕೊಡಲಿಲ್ಲ ಪೂರಕವಾಗಿ ನಿಲ್ಲಲಿಲ್ಲ ಆದರೆ ನಾನು ತಪ್ಪು ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ ಅವರ ಸ್ಥಾನದಲ್ಲಿ ನಿಂತ್ಕೊಂಡು ನೋಡಿದಾಗ ಯಾಕೆಂದರೆ ಮಠದ ಮೇಲಿನ ಒಂದು ನಂಬಿಕೆ ಆ ರೀತಿಯಾಗಿರುತ್ತೆ ಮಠದ ಮೇಲಿನ ನಂಬಿಕೆ ಇದೆಯಲ್ಲ ಭಾಳಷ್ಟು ಜನ ಶಾಕ್ ಭಾಳಷ್ಟು ಜನರಿಗೆ ಶಾಕ್ ಕೊಟ್ಟಿದೆ ಅದು ಪ್ರಕರಣ ಹೌದಾ ಅನ್ನುವಂಥದ್ದು ಭಾಳಷ್ಟು ಜನರಿಗೆ ಅಥವಾ ಈ ರೀತಿಯಾಗಿ ಓಪನ್ ಆಗೋಯ್ತಲ್ಲ ಅಂತಲೂ ಇರ್ಬೋದು ಅದು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮಠದ ಒಂದು ಸ್ಯಾಂಕ್ಟಿಟಿ ಅಂತ ಹೇಳುವಂಥದ್ದು ನಾನು ಮಾತಾಡಿದ್ರೆ ಮಠಕ್ಕೆ ವಿರುದ್ಧವಾಗಿ ಆಗ್ಬಿಡುತ್ತೇನೋ ಅನ್ನುವಂಥದ್ದು ಏನೋ ಒಂದು ಗೊಂದಲದಲ್ಲಿ ಇದ್ದಂಗೆ ಕಾಣುತ್ತೆ ನನಗೆ ಇಲ್ಲಾಂತಂದರೆ ಯಾಕೆ ಮಾತಾಡ್ತಾ ಇದ್ರು ಅಷ್ಟೊಂದು ಪ್ರೀತಿ ಇಟ್ಕೊಂಡಂತಹ ಜನಗಳವರು ಇಲ್ಲ ಈ ಮಠದಲ್ಲಿ ಈ ರೀತಿಯಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು ಹೇಳೋದಿದೆಯಲ್ಲ ಅದು ಅವರ ಒಂದು ನಂಬಿಕೆಯನ್ನು ತೋರಿಸುತ್ತೆ ನಾನು ಹೇಳುವಂಥ ನನ್ನನ್ನು ಪಾಸಿಟಿವ್ ಆಗಿ ನೋಡ್ತಾ ಇದ್ದೀನಿ ಅಂದರೆ ಅಂಥದ್ದು ನಡೆಯಲ್ಲ ಅನ್ನುವಂಥದ್ದು ಇವ್ರು ಮಾಡಲಿಕ್ಕೆ ಚಾನ್ಸಸ್ ಇಲ್ಲ ಅನ್ನುವಂಥದ್ದು ಆ ಫ್ರೆಂಡ್ಶಿಪ್ ಆಗ್ಬೋದು ಆ ಸಂಬಂಧ ಇರ್ಬೋದು ಅಥವಾ ಅವರ ಒಂದು ಏನು ಆ ಪ್ರೋಗ್ರೆಸಿವ್ನೆಸ್ ಇದೆಯಲ್ಲ ಒಂದು ಜನಪರವಾದಂತಹ ಒಂದು ಕಾರ್ಯಕ್ರಮಗಳು ನಡೆದಿದ್ದಾವೆ ಮಠದಿಂದ ಭಾಳಷ್ಟು ಮಕ್ಕಳನ್ನು ಸಾಕಿದ್ದಾರೆ ಸಲಹಿದ್ದಾರೆ ವಿದ್ಯಾಭ್ಯಾಸ ಕೊಟ್ಟಿದ್ದಾರೆ ಭಾಳಷ್ಟು ವಿದ್ಯಾಸಂಸ್ಥೆಗಳು ನಡೀತಾ ಇದ್ದಾವೆ ಭಾಳಷ್ಟು ಸಾಮಾಜಿಕ ಬದಲಾವಣೆಗಳು ಮಠದ ಕಡೆಯಿಂದ ನಡೆದಿದ್ದಾವೆ ಅಂತಂದಾಗ ಯಾವುದೋ ಒಂದು ಪ್ರಕರಣ ಬೆಳಕಿಗೆ ಬರ್ತಿದ್ದಾಗಲೇ ಅವರು ಆ ಮಠದ ವಿರುದ್ಧ ಮಾತಾಡುವಂಥದ್ದು ಅಷ್ಟು ಸರಿಯಲ್ಲ ಅಂತ ಹೇಳೋದು ತಿಳ್ಕೊಂಡಿರ್ಬೋದು ನಾನು ಈ ಸಂದರ್ಭದಲ್ಲಿ ಅವರ ವಿರುದ್ಧವಾಗಿ ನಿಲ್ಲಕ್ಕಾಗಲ್ಲ ತಡೀರಿ ವೈಟ್ ಆ್ಯಂಡ್ ಸಿ ಅನ್ನುವಂಥದ್ದಿರುತ್ತೆ ಕೆಲವರ ಮನಸ್ಸಿನಲ್ಲಿ ನೋಡೋಣ ಸಮಯ ತಗೊಳ್ಳೋಣ ಅಂತ ಹೇಳೋದು ಇದ್ದಿರ್ಬೋದು ಈಗ ಭಾಳಷ್ಟು ಜನ ಬದಲಾವಣೆ ಮಾಡ್ಕೊಂಡಿರ್ತಾರೆ ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ ಓಕೆ ಸ್ಟ್ಯಾನ್ಲಿ ಅವರೇ ಬಹಳ ವಿಚಾರಗಳ ಬಗ್ಗೆ ಮಾತಾಡಿದ್ರಿ ಬಹಳ ಧೈರ್ಯವಾಗಿ ಪೋಷಕರ ಜೊತೆ ನೀವಿದ್ದೀರಾ ಅದು ಕೂಡ ಅವ್ರಿಗೆ ಒಂದು ರೀತಿಯಾದಂತಹ ಶಕ್ತಿ ಧನ್ಯವಾದ ಇಷ್ಟೊತ್ತು ನ್ಯೂಸ್ ಫಸ್ಟ್ನ ಜೊತೆಗೆ ಮಾತನಾಡಿದ್ದಕ್ಕಾಗಿ ನ್ಯೂಸ್ ಫಸ್ಟ್.
ಶಿಕ್ಷಣ